ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಮ ಆಧಾರಾಮಂ ಹೈ ಗ್ರೀವಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಸೊ ಪ್ರತಿ ದಿವಸ ಹೇಳ್ದಂಗೆ ಇದೇ ಇಪ್ಪತ್ನಾಲ್ಕನೇ ತಾರೀಕು ಮುಂದಿನ ಸೋಮವಾರ ಅಲ್ಲ ಅದರ ಮುಂದಿನ ಸೋಮವಾರ ನಮ್ಮ ನೂರ ಎರಡನೇ ಬ್ಯಾಚ್ ಇರ್ತಕ್ಕಂಥದ್ದು ಆಸಕ್ತರು ಜಾಯ್ನ್ ಆಗಿ ಜ್ಯೋತಿಷ್ಯ ಕಲೀರಿ ಅನೇಕ ಕಷ್ಟಗಳಿಂದ ತಿಳಿದು ನಾವು ಪಾರಾಗೋಕ್ಕಾಗಲ್ಲ ಬಟ್ ಅಟ್ಲೀಸ್ಟು ನಾವು ಪ್ಲ್ಯಾನಿಂಗ್ನ ಚೆನ್ನಾಗಿ ಮಾಡ್ಬೋದು ಲೈಫಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಜುಕೇಷನಲ್ ಕನ್ಫ್ಯೂಷನ್ ಇವಾಗ ತುಂಬ ಜನಕ್ಕೆ ಬರ್ದು ಬಿಟ್ಟಿದ್ದೀವಿ ನೀಟ್ ಬರೆದಿದ್ದೀವಿ ಏನೋ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆ ಇದೆ ಕಟ್ ಆಫ್ ಬರಲಿಲ್ಲ ಮಕ್ಕಳಿಗೆ ಅದು ಕಾನ್ಫಿಡೆನ್ಸ್ ಇದೆ ನೆಕ್ಸ್ಟ್ ಇಯರ್ ಹೋಗ್ಬಿಟ್ಟು ಮಾಡಬಹುದಾ ಕನ್ಫ್ಯೂಷನ್ನು ಇಲ್ಲಿ ನಮಗೆ ಸೀಟನ್ನು ಬರೆದಿದ್ದಾನೆ ಇಂಜಿನಿಯರಿಂಗು ಅದ್ಭುತವಾಗಿದೆ ಚೆನ್ನಾಗಿ ಬಂದಿದೆ ಆದರೆ ಅವನು ನೀಟೇ ಮಾಡ್ತೀನಿ ಮೆಡಿಕಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಮುಂದಿನ ವರ್ಷ ಕನ್ಫ್ಯೂಷನ್ನು ಅದಕ್ಕಿಂತ ಕಮ್ಮಿ ಬಂದುಬಿಟ್ರೆ ಏನು ಮಾಡೋದು ಈಗ ಸದ್ಯಕ್ಕೆ ಇಂಜಿನಿಯರಿಂಗು ಒಳ್ಳೆ ರ್ಯಾಂಕಿಂಗ್ ಮೇ ಇದೆ ಒಳ್ಳೆ ಕಾಲೇಜ್ ಸಿಗುತ್ತೆ ನೆಕ್ಸ್ಟು ನೀಟು ಬಂದಿಲ್ಲ ಸೀಟು ಬಂದಿಲ್ಲ ಏನು ಮಾಡೋದು ಡೆಫಿನೆಟ್ಲಿ ನಮ್ಮ ನಕ್ಷತ್ರ ನಾಡಿ ಔಟ್ ಆಫ್ ಔಟ್ ಹೆಲ್ಪ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಔಟ್ ಆಫ್ ಔಟ್ ಹೆಲ್ಪ್ ಮಾಡುತ್ತೆ ಇದು ಎಜುಕೇಷನ್ ಲೆವೆಲ್ ಆಯಿತು ಹಾಗೆ ಬರ್ತಾ ನಮ್ಮ ಜಾಬ್ ಲೆವೆಲ್ಗೆ ಹೋದಾಗ ಜಾಬ್ ಆಗಲಿ ಚೇಂಜ್ ಮಾಡಬೇಕಾ ಬಿಸ್ನೆಸ್ಗೆ ಹೋಗ್ಬೇಕಾ ಜಾಬ್ ಕಳ್ಕೊಂಡ್ವಿ ಮತ್ತೆ ಯಾವಾಗ ಸಿಗುತ್ತೆ ಎಜುಕೇಷನ್ ಮಾಡಿದ್ದೀವಿ ಯಾವುದೂ ಇಲ್ಲ ಫ್ಯೂಚರ್ ಹೇಗಿದೆ ಅದನ್ನು ಹೇಳುತ್ತೆ ಹಾಗೆ ಕೆಲವು ಕಾಂಬಿನೇಷನ್ಗಳು ಚೆನ್ನಾಗಿ ಓದಿರ್ತಾರೆ ಮುಗಿಸಿರ್ತಾರೆ ಕೆಲಸಕ್ಕೆ ಹೋಗಲ್ಲ ನಿಜವಾಗ್ಲೂ ಕೆಲಸಕ್ಕೆ ಹೋಗ್ತಾರೆ ಇವ್ರು ನಿಜವಾಗ್ಲೂ ಜೀವನದಲ್ಲಿ ಏನಾರು ಮಾಡ್ತಾರೆ ಉದ್ಧಾರ ಆಗ್ತಾರ ಅಂತ ಕೆಲವು ಪೋಷಕರಿಗೆ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಎಲ್ಲ ಒಳ್ಳೆಯ ಹುಡುಗ ಯಾವ ಕೆಲಸಕ್ಕೂ ಹೋಗೋಲ್ಲ ಅಂತಾನೆ ಏನೂ ಮಾಡಲ್ಲ ಅಂತಾನೆ ಸುಮ್ಮನೆ ಮೂರೊತ್ತೂ ಮನೇಲಿರ್ತಾನೆ ಏನೇನೋ ಬೇಡದೇ ಇರೋದೆಲ್ಲ ಮಾಡ್ತೀನಿ ಅಂತಾನೆ ನೀನು ಅದು ದುಡ್ಡು ಹಾಕು ಅದು ಮಾಡ್ತೀನಿ ಇದು ದುಡ್ಡು ಹಾಕು ಅಂತ ಅಂಥವ್ರ ಕೈಯ್ಯಲ್ಲಿ ನಾವೇನಾದರೂ ದುಡ್ಡು ಹಾಕಿಸಿ ಮಾಡಿಸ್ಬೋದಾ ಅಥವಾ ಬೇಡವಾ ದುಡ್ಡು ಹಾಕಿದ್ರೆ ಅವನು ನಿಭಾಯಿಸ್ತಾನೆ ಈ ವಿಚಾರಗಳೆಲ್ಲವೂ ಕೂಡ ಭಾಳ ಅಪರೂಪ ವಿದ್ಯೆ ಎಲ್ಲ ಕೈಗೂ ಸಿಗಲ್ಲ ನಾನು ನಿಮ್ಮ ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಇರ್ಬೋದು ನನ್ನದು ಇಲ್ಲಿ ಅನೇಕ ಜನರು ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಅಂತಾರೆ ಖಂಡಿತ ಹೇಳ್ತೀನಿ ಇದು ಭಾಳ ಅದೃಷ್ಟ ಇರಬೇಕು ಅದೃಷ್ಟ ನಿಮ್ಗೆ ಹೇಳ್ತಾ ಇದ್ದೀವಿ ಕಲಿತ್ಕೊಳ್ಳಿ ಏನೋ ಇದನ್ನೇನು ಅಂತ ಏನು ಎಕ್ಸ್ಪೆನ್ಸಸ್ ಏನಿಲ್ಲ ಚಾರ್ಜಸ್ ಇರುತ್ತೆ ನಾವು ಚಾರ್ಜ್ ಮಾಡ್ತೀವಿ ಹದಿನೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀನಿ ಆ್ಯಪ್ ಕೊಡ್ತೀವಿ ಆ್ಯಪ್ ನಿಮಗೆ ಆರು ತಿಂಗಳಿರುತ್ತೆ ಪಿ ಡಿ ಎಫ್ ಕೊಡ್ತೀವಿ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ಗ್ರೂಪ್ ಇರುತ್ತೆ ಗ್ರೂಪ್ ಡಿಸ್ಕಷನ್ ಇರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಖಂಡಿತ ಗೊತ್ತಾಗುತ್ತೆ ಒಂದು ಸತಿ ನಮ್ಮ ನಕ್ಷತ್ರಾಡಿ ಕಲ್ತವರು ತುಂಬ ಕಡೆ ಆ ಕಡೆ ಈ ಕಡೆ ಓಡಾಡಿರೋರೆ ಜ್ಯೋತಿಷ್ಯದಲ್ಲಿ ಅವರ ಮಕ್ಕಳ ಜಾತಕನೋ ಮಗಳ ಜಾತಕನೋ ಇನ್ನೊಬ್ಬರ ಜಾತಕನೋ ಅಥವಾ ಅವರ ಗಂಡನ ಜಾತಕನೋ ಇಟ್ಕೊಂಡು ಬರೋ ಕಡೆ ಎಲ್ಲ ಓಡಾಡಿರೋದೆ ಕೇಳೋದು ಅವ್ರು ಚೆನ್ನಾಗಿ ಹೇಳ್ತಾರೆ ಅವ್ರ ಹತ್ರ ಓಡೋಗೋದು ಏಯ್ ಅಲ್ಲೆಲ್ಲ ಆ ಕಡೆ ಯಾವುದೋ ಒಂದು ಊರ ಕಡೆ ಅಲ್ಲಿ ಹಳ್ಳೀಲಿ ಸಿಕ್ಕಾಪಟ್ಟೆ ಹೇಳ್ತಾರೆ ಹಂಗೇನೋ ನೋಡ್ಕೊಂಡು ಹೇಳ್ತಾರೆ ಹಂಗೇನೋ ನೋಡ್ಕೊಂಡು ಹೇಳ್ತಾರೆ ಅಲ್ಲೂ ಹೋಗೋದು ಇಲ್ಲೂ ಹೋಗೋದು ಇಲ್ಲಿ ಬಿಟ್ಟರೆ ಮಂಗ್ಳೂರಿಗೆ ಓಡೋಗೋದು ಉಡುಪಿಗೆ ಓಡೋಗೋದು ಕೊಳ್ಳೇಗಾಲಕ್ಕೆ ಓಡೋಗೋದು ಅಲ್ಲಾರು ಡ ಗುಲ್ಬರ್ಗದಲ್ಲಿ ಹುಬ್ಳಿಲಿ ಹೇಳ್ತಾರೆ ಅಲ್ಲಿ ಓಡೋಗೋದು ಯಾರ್ಯಾರು ಓಡೋಗಿದ್ದಾರೆ ನನ್ನ ಹತ್ರ ಬಂದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲಿತಾದ ಮೇಲೆ ಎಲ್ಲರೂ ಥರ ಥರ ಹೇಳಿಬಿಟ್ರು ಇಲ್ಲಿ ಸತ್ಯವಾಗಿರ್ತಕ್ಕಂಥ ಆ್ಯನ್ಸರ್ ಸಿಕ್ಕಿದೆ ನಮ್ಮ ಮಗ ಇರ್ಬೋದು ಮಗಳಿರ್ಬೋದು ಇಂಥ ಟೈಮಿಗೆ ಆಗುತ್ತೆ ಅಂತ ತೋರಿಸ್ತಾ ಇದೆ ಅಲ್ಲಿವರೆಗೂ ಸುಮ್ಮನೆ ಇರ್ತೀನಿ ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಅಥವಾ ಆಗೋದೇ ಇಲ್ವೋ ಇದನ್ನು ಜ್ಯೋತಿಷ್ಯ ಅಂತ ಕಲಿತಾರೆ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಸತ್ಯದ ಜ್ಯೋತಿಷ್ಯ ಇರುತ್ತೋ ಡೆಫಿನೆಟ್ಲಿ ಎಲ್ಲ ಯಂಗ್ಸ್ಟರ್ಸ್ಗೆ ಇಷ್ಟ ಆಗುತ್ತೆ ಸರ್ ಕರೆಕ್ಟಾಗಿ ಹೇಳ್ತಾ ಇದೆ ಸರ್ ಹಿಂಗಿರಬೇಕು ಜ್ಯೋತಿಷ್ಯ ನಾನೇ ಆಲ್ರೆಡಿ ಮಾತಾಡಿದ್ದೀನಿ ನಿಮ್ಮ ಭವಿಷ್ಯ ನಿಮಗೆ ಗೊತ್ತಿಲ್ವಾ ಅದು ಇದು ಇದೆಲ್ಲ ಎಲ್ಲ ಪಬ್ಲಿಕ್ಕಲ್ಲೂ ಹೊಟ್ಟೋಗಿದೆ ಜ್ಯೋತಿಷ್ಯ ಅಂದರೆ ಪರಿಹಾರ ಅನ್ನೋದು ಹೊಟ್ಟೋಗಿದೆ ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ವೇ ಆಫ್ ಲೈಫ್ ಹೇಗೆ ಸನಾತನ ಧರ್ಮ ವೇ ಆಫ್ ಲೈಫ್ ಅಂತ ಹೇಳ್ತೀವಿ ಜಾತಕ ಅನ್ನೋ ಕೂಡ ನಮ್ಮ ಇಂಡಿವಿಜುವಲ್ ವೇ ಆಫ್ ಲೈಫ್ ಡೆಫಿನೆಟ್ಲಿ ಅದು ಜಾತಕ ಅನ್ನೋದು ಅಮೇರಿಕದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಅನ್ವಯಿಸುತ್ತೆ ಆಫ್ರಿಕಾದಲ್ಲಿರೋವನ್ಗೂ ಅನ್ವಯಿಸುತ್ತೆ ಜಪಾನಲ್ಲಿರೋನಿಗೂ ಅನ್ವಯಿಸುತ್ತೆ ಪಾಕಿಸ್ತಾನದಲ್ಲಿರೋನಿಗೂ ಅನ್ವಯಿಸುತ್ತೆ ನಮ್ಮ ಭಾರತದಲ್ಲಿ ಯಾವುದೇ ಮೂಲಮೂಲ್ ಅನ್ವಯಿಸುತ್ತೆ ಅವನ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತ್ ಕರೆಕ್ಟಾಗಿದ್ದರೆ ಖಂಡಿತ ಅದು ರಿವೀಲ್ ಮಾಡುತ್ತೆ ಅದಿಲ್ಲ ಅಂದರೂ ಕೂಡ ಪ್ರಶ್ನಾಶಾಸ್ತ್ರದಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಕ್ಲೀನಾಗಿ ಹೇಳುತ್ತೆ ಸೊ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಸೊ ಅವ್ರಿಗೆ ರಾಷ್ಟ್ರಾಂಗ ನಮಸ್ಕಾರ ಮಾಡಿ ಇಂಥ ಒಳ್ಳೆಯ ವಿದ್ಯೆನ ಸ್ವಲ್ಪ ಕಲೀರಿ ಮುಂಚೆ ಭಾಳ ಜನ ಹೇಳೋರು ಇದು ಬರೀ ಒಂದು ಪಂಗಡಕ್ಕೆ ಮಾತ್ರ ಹೇಳ್ತಾಯಿದ್ರು ನಮ್ಗೆ ಇರಲಿಲ್ಲ ಒಂದು ಸಮೂಹಕ್ಕೆ ಮಾತ್ರ ಇತ್ತು ಇಲ್ಲ ಇವತ್ತು ಅದೆಲ್ಲ ಬಿಟ್ಟು ಬಂದಿದ್ದೀವಿ ನೀವು ಯಾವುದೇ ಸಮೂಹದಲ್ಲಿರಿ ಯಾವುದೇ ಮತದಲ್ಲಿರಿ ಯಾವುದೇ ಪಂಥದಲ್ಲಿರಿ ಯಾವುದೇ ಒಂದು ನಿಮ್ಮ ಮನೆತನ ಇರಲಿ ಅದು ಯಾವುದನ್ನೂ ಕೇಳಿದಳೆ ಭಗವಂತ ಹೇಗೆ ಪ್ರತಿಯೊಬ್ಬರಿಗೂ ಒಂದೇನೋ ಹಾಗೇ ಜ್ಯೋತಿಷ್ಯನ ಪ್ರತಿಯೊಬ್ಬರು ಕಲಿತ್ಕೊಂಡು ಕಷ್ಟ ಅನ್ನೋದೇನು ಹುಡ್ಕೊಂಬರಲ್ಲ ನಿಮಗೆ ಕಷ್ಟ ಬರೋಲ್ಲ ನಿಮಗೆ ಕಷ್ಟ ಬರೋಲ್ಲ ಅಂತ ಯಾವುದೂ ಇಲ್ಲ ಅರ್ಥ ಆಯ್ತಲ್ವಾ ಹರಿಯೋ ನದಿ ಯಾರು ನೀರು ಹೋಗ್ತಾ ಹೋಗ್ತಾಯಿದ್ದಾರೆ ಅಂತ ಕೇಳಲ್ಲ ನೀವು ಯಾವ ಜನಪ್ಪ ಯಾವ್ದು ಯಾರು ನೀರು ತೊಗೊಂಡು ಹೋಗ್ತಾರೆ ಅಂತ ಕೇಳಲ್ಲ ಇರೋ ಗಾಳಿನೂ ಅಷ್ಟೇ ಯಾರು ಯಾವ ಗಾಳಿನೂ ಕೂಡ ಭೇದ ಭಾವ ಮಾಡೋಲ್ಲ ನಾವುಗಳು ಮಾಡ್ಕೊಂಡಿರೋದು ಅಷ್ಟೇ ಸೊ ಹಾಗೆ ಜ್ಯೋತಿಷ್ಯದ ಮೇಲೂ ಒಂದು ಅಪನಂಬಿಕೆ ಇರೋದರಿಂದ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಮಾಧ್ಯಮ ತಗೊಳ್ಳಿ ಯಾವ ಮಾಧ್ಯಮದಲ್ಲೂ ಹೇಳಿ ಹೇಳ್ಕೊಡ್ತೀವಿ ಅಂತ ಎಲ್ಲೂ ಅಲ್ಲಿ ಹೇಳಿಲ್ಲ ಅಡ್ವರ್ಟೈಸ್ಮೆಂಟು ಕೊಟ್ಟಿಲ್ಲ ಕೊಟ್ಟಿದರೆ ಎಲ್ಲೋ ಒಂದು ನ್ಯೂಮರಲಜಿ ಕೊಟ್ಟಿರ್ಬೋದು ಅಷ್ಟೇ ಆದರೆ ಅಸ್ಟ್ರಾಲಜಿ ಅನ್ನೋ ಒಂದು ವಿಚಾರ ಭಾಳ ಕಮ್ಮಿ ಕಮ್ಮಿ ಅನ್ನೋದು ಝೀರೋ ಅಂತ ಅಂದ್ಕೊಳ್ತೀನಿ ಹಾಗೆ ಯೂಟ್ಯೂಬ್ಗಳಲ್ಲಿ ಭಾಳಷ್ಟು ಜನ ಕಲಿಸ್ಕೊಡ್ತಾರೆ ಬಟ್ ಆದರೆ ನಮ್ಮ ಅನುಭವ ಕಳೆದ ಮೂವತ್ತು ವರ್ಷದ ಅನುಭವ ಮತ್ತು ಈ ಒಂದು ಮಾಧ್ಯಮದ ಲೋಕದಲ್ಲಿ ಕಳೆದ ಒಂದು ಏಳೆಂಟು ವರ್ಷದ ಒಂದು ವಿಚಾರದಲ್ಲಿ ಭಾಳಷ್ಟು ಬದಲಾವಣೆ ಮಾಡಿ ಆ್ಯಪ್ ಮಾಡಿ ಆ್ಯಕ್ಯುರೇಸಿನ ಹೈಯೆಸ್ಟ್ ಲೆವೆಲ್ಗೆ ತೊಗೊಂಬಂದಿದ್ದೀವಿ ಅವರ ಜೀವನದಲ್ಲಿ ನಡೀತಕ್ಕಂಥ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ತಿಳ್ಕೊಂಡು ಕಾಯಬೇಕಾ ಟೈಮಿಗೆ ಅಥವಾ ಅದು ಇನ್ನೂ ಆಗೋದೇ ಇಲ್ಲ ಅದನ್ನು ಕೈಬಿಟ್ಟು ಬೇರೆ ಒಂದು ಪ್ರಾಜೆಕ್ಟ್ ನೋಡಬೇಕಾ ಅನ್ನೋ ಒಂದು ಎಲ್ಲ ವಿಚಾರಗಳನ್ನು ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತೆ ಸೊ ಜ್ಯೋತಿಷ್ಯ ಒಂದು ಸರ್ತಿ ಕಲಿತು ನೋಡಿ ನಮ್ಮ ಹತ್ರ ಆವಾಗ ನಿಜವಾದ ದ ನಿಮ್ಮ ದೈವ ದರ್ಶನ ಖಂಡಿತ ಆಗುತ್ತೆ ದೇವ್ರ ನೋಡಬೇಕು ಅಂತ ನಿಜವಾಗ್ಲೂ ಯಾರಿಗಾದ್ರು ಅನಿಸಿದರೆ ನಮ್ಮ ನಕ್ಷತ್ರ ನಾಡಿಗೆ ಒಂದು ಸರ್ತಿ ಬನ್ನಿ ನೀವು ನಿಜವಾಗ್ಲೂ ದೇವರ ದರ್ಶನ ಆಗಬೇಕು ಅಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮನಸ್ಪೂರ್ವಕ ಹೇಳ್ತೀನಿ ನೀವು ದೇವರ ದರ್ಶನ ಮಾಡಬೇಕು ಅಂತಂದರೆ ನೀವು ನಮ್ಮ ನಕ್ಷತ್ರ ಬನ್ನಿ ದೆನ್ ನೀವು ವಿಲ್ ಡೆಫಿನೆಟ್ಲಿ ತೌಸಂಡ್ ಪರ್ಸೆಂಟ್ ನೀವು ಹೇಳೇ ಹೇಳ್ತೀರ ನಿಮ್ಮ ಮಕ್ಕಳು ಹೇಳ್ತಾರೆ ಎಸ್ ಸೈನ್ಸು ಅಸ್ಟ್ರಾಲಜಿ ಸೈನ್ಸ್ ಈ ಸೈನ್ಸಲ್ಲಿ ಒಂದು ಕರ್ಮ ಬ್ಯಾಕ್ಗ್ರೌಂಡಲ್ಲಿದೆ ಒಂದು ಕರ್ಮದಿಂದ ಬ್ಯಾಕ್ಗ್ರೌಂಡು ದೇವರಿದ್ದಾನೆ ಹಿಂದೂ ಧರ್ಮನ ಭಾಳ ಇಷ್ಟಪಡ್ತಾರೆ ಯಾರ್ಯಾರು ನಮ್ಮ ನಕ್ಷತ್ರ ಕಲ್ತಿದ್ದಾರೆ ಯಂಗ್ಸ್ಟರ್ಸ್ ತುಂಬ ಜನ ಕಲ್ತಿದ್ದಾರೆ ಹಿಂದೂ ಧರ್ಮನ ಭಾಳ ಇಷ್ಟಪಡ್ತಾರೆ ಅರ್ಥ ಆಯ್ತಲ್ಲ ಡೆಫಿನೆಟ್ಲಿ ತೌಸಂಡ್ ಔಟ್ ಆಫ್ ತೌಸಂಡ್ ಅದಿರಲಿ ಧರ್ಮ ಸೆಕೆಂಡ್ ಬರಲಿ ಫಸ್ಟ್ ವೈಯಕ್ತಿಕ ಸೊ ನಮ್ಮ ಜೀವನದಲ್ಲಿ ನನಗೆ ಯಾವಾಗ ಮದುವೆ ಆಗುತ್ತೆ ನನಗೆ ಯಾವಾಗ ಇದಾಗುತ್ತೆ ಅದು ಆಗುತ್ತೆ ಅನ್ನೋ ಒಂದು ಕುತೂಹಲ ಹಾಗೆ ಆಸೆ ಆಕಾಂಕ್ಷೆಗಳು ನನಗೂ ಇರುತ್ತೆ ವೀಕ್ಷಕರಿಗೂ ಇರುತ್ತೆ ಎಲ್ಲರಿಗೂ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ನಾನೇನಾರು ನೆಕ್ಸ್ಟ್ ಲೈಲ್ಗೆ ಹೋಗ್ತೀನ ನೆಕ್ಸ್ಟ್ ಟೈಮ್ ಮಾಡ್ಬೋದಾ ಅಂತ ಇಲ್ವಾ ಇರೋ ಕಂಡೀಷನ್ನ ಭದ್ರ ಮಾಡ್ಕೋಬೇಕು ಇದೆಯಾ ರೆಸ್ಟ್ ತಗೊಂಡು ಹೋಗೋಣ ಎಲ್ಲದಕ್ಕೂ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ ಈ ಅಸ್ಟ್ರಾಲಜಿ ಕೆಲವರು ಕೈಯಲ್ಲಿ ಸಿಕ್ಕಿ ಅವರ ಹೊಟ್ಟೆಪಾಡಿಗೋ ಅಥವಾ ಅವರ ಒಂದು ಲೈಫ್ ಸ್ಟೈಲ್ಗೋ ಸುಳ್ಳು ಹೇಳಿಕೊಂಡು ಪೂಜೆ ಗೀಜೆಗೆಲ್ಲ ಹಾಕಿ ಅದು ನಿಮಗೆ ಮಠ ಆಗಿದೆ ಅದಾಗಿದೆ ಇದಾಗಿದೆ ಅಂಥೇಳಿ ಅನೇಕ ಪಬ್ಲಿಕ್ಕಲ್ಲಿರೋ ಜನಗಳು ಮೋಸ ಹೋಗಿರೋದು ಗ್ಯಾರಂಟಿ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕಲ್ತಾಗ ಮೋಸ ಹೋಗೋದು ಕಮ್ಮಿ ಅದರಲ್ಲಿ ಮೋಸ ಹೋಗಿ ದುಡ್ಡು ಖರ್ಚು ಮಾಡೋದಂತೂ ಅಲ್ಲಿ ಆಗಿರುತ್ತೆ ಮೋಸ ಹೋಗೋದು ಎರಡು ಥರ ಖರ್ಚಿಲ್ಲದೆ ಮೋಸ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ ಮೋಸ ಹೋಗಿದ್ದೀರಾ ಅಂತಂದರೆ ಅಲ್ಲಿ ಮನಿ ಇನ್ವಾಲ್ವ್ಮೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟಾ ಕರೆಕ್ಟಾ ಸರ್ ಜ್ಯೋತಿಷ್ಯ ಕೇಳಕ್ಕೆ ಹೋದ್ವಿ ಅವ್ರಿಗೆ ಆ ನೂರು ರೂಪಾಯಿ ಇಟ್ವೋ ಇನ್ನೂರು ರೂಪಾಯಿ ಇಟ್ವೋ ಐನೂರು ರೂಪಾಯಿ ಇಟ್ವೋ ಅವ್ರು ಎಲ್ಲಿ ಟೈಮ್ಗೆ ಆಗಿಲ್ಲ ಅದು ಓಕೆ ಇನ್ನೂರು ಮುನ್ನೂರು ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಅಲ್ಲಿ ಹೋಗಿದ್ವಿ ಕೊಟ್ವಿ ಎಪ್ಪತ್ತಾಗುತ್ತೆ ಎಂಬತ್ತಾಗುತ್ತೆ ಆಮೇಲೆ ಏನೋ ಮಾತಾಡಿ ಬಾರ್ಗೇನ್ ಮಾಡಿ ನಾವಲ್ಲಿ ಅಲ್ಲಿ ಕೊಳ್ಳೆಗಾಲಕ್ಕೆ ಹೋಗ್ಬೇಕು ಅಲ್ಲೋಗಬೇಕು ಇಲ್ಲೋಗ್ಬೇಕು ಅಂತೆಲ್ಲ ಮಾಡಿಸಿ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಮಾಡಿಸಿದ್ದಾರೆ ಕಷ್ಟಪಟ್ಟು ಕೊಟ್ಟಿದ್ದೀನಿ ಅದು ಆಗಲಿಲ್ಲ ಸರ್ ಸೊ ಅಲ್ಲಿ ನಿಮಗೆ ಮೋಸ ಆಗ್ತಕ್ಕಂಥ ಚಾನ್ಸಸ್ ಅದು ಸೊ ಯಾವಾಗ ಜ್ಯೋತಿಷ್ಯ ಸ್ಪೆಕ್ಯುಲೇಷನ್ಗೆ ಬಂದುಬಿಟ್ಟಿದೆ ಸ್ಪೆಕ್ಯುಲೇಷನ್ ಅಂತ ಕರಿತೀವಿ ಸ್ಪೆಕ್ಯುಲೇಷನ್ ಅಂತಂದರೆ ಈ ನಾವು ಇಲ್ಲಿ ಎಲ್ಲ ಒಂದು ಜಾತ್ರೆಗೆ ಹೋಗಿರ್ತೀರ ಅಲ್ಲೆಲ್ಲ ಇದಿಟ್ಟಿರ್ತಾರೆ ಅಲ್ಲೊಂದು ಬಿಸ್ಕೆಟ್ ಇಟ್ಟಿರ್ತಾರೆ ಅಲ್ಲೊಂದು ಟೂತ್ ಪೇಸ್ಟ್ ಇಟ್ಟಿರ್ತಾರೆ ಅಲ್ಲೊಂದು ಸೋಪ್ ಬಾಕ್ಸ್ ಇಟ್ಟಿರ್ತಾರೆ ಇಲ್ಲೊಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಇಟ್ಟಿರ್ತಾರೆ ಅದ್ರ ಮೇಲೆ ರಿಂಗ್ ಹಾಕೋದು ರಿಂಗು ಅವನಿಗೆ ಗೊತ್ತು ರಿಂಗ್ ಅಷ್ಟು ಈಸಿಯಾಗಿ ಬೀಳಲ್ಲ ಅವನು ಅಷ್ಟೇ ಡಿಸ್ಟೆನ್ಸಲ್ಲಿ ಇಟ್ಟಿರ್ತಾನೆ ಅವ್ನು ಮಾಡ್ಕೊಳ್ಳೋಕೆ ಅಲ್ಲಿ ಕೊಟ್ಟಿದ್ದು ಕೂತಿಲ್ಲ ಅಲ್ಲಿ ಅವ್ನು ಕರೆಕ್ಟಾಗಿ ಹತ್ತು ರೂಪಾಯಿ ಕೊಟ್ಟರೆ ಹತ್ತು ರಿಂಗ್ ಅಂತಾನೆ ಹಿಂಗೆ ಆಗ್ತಿರಾ ಹಾಕ್ತಿರ ಟೆಂಪ್ಟ್ ಆಗುತ್ತೆ ಅಲ್ಲಾಕ್ತಿರ ಇಲ್ಲ ಅದಕ್ಕೆ ಅದಕ್ಕಾಗ್ತೀರ ಅದು ವೆರಿ ಒಂದು ಇಪ್ಪತ್ತು ಜನಕ್ಕೆ ಯಾರಿಗೋ ಒಂದು ಬೀಳುತ್ತಲ್ಲಿ ಯಾವುದೋ ಒಂದು ಅದು ಬಿದ್ರೂ ಸೋಪ್ ಬೀಳುತ್ತೆ ಅದು ಕರೆಕ್ಟಾಗಿ ಇಟ್ಟಿರ್ತಾರೆ ಅದೆಲ್ಲ ಅದೊಂದು ಕೊಟ್ಟರು ಹತ್ತು ರೂಪಾಯಿಗೆ ಕರೆಕ್ಟಾಗಿ ಹತ್ತು ಅಲ್ಲಿ ಹೋಗ್ಬಿಡ್ಬೇಕು ಅಷ್ಟೇ ಅಲ್ಲಿ ಎಂಟು ರೂಪಾಯಿ ಸೋಪೋ ಐದು ರೂಪಾಯಿ ಸೋಪೋ ಹೋಗ್ಬಿಡಬೇಕು ಸೊ ಆ ರೀತಿ ಅದೊಂಥರ ಸ್ಪೆಕ್ಯುಲೇಟಿವ್ ಅದು ಹಿಂಗೆ ಹಾಕಿ ನೋಡೋಣ ಅಂತ ಸೊ ಅಷ್ಟ್ರಾಲಜಿನ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಸ್ಪೆಕ್ಯುಲೇಟಿವ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಆದರೆ ಸ್ಪೆಕ್ಯುಲೇಟಿವ್ ಆಗಿ ತೊಗೊಳೋಕ್ಕಾಗಲ್ಲ ಆ ಪೂಜೆ ಮಾಡಿಸಿ ನೋಡೋಣ ಅದೊಂಥರ ನೀವು ರಿಂಗಲ್ಲಿ ಹಾಕಿದಂಗೆ ದುಡ್ಡು ಕೊಟ್ಟು ತಗೊಂಡು ಬಿದ್ದರು ಬೀಳ್ಬೋದೇನೋ ಅಂತ ಕೆಲವರು ನಿಮ್ಗೆ ವಿದೇ ಬೀಳುತ್ತೆ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಕೊಡಿಸಿರಲ್ಲ ಅದು ರಾಂಗ್ ಸ್ಪೆಕ್ಯುಲೇಟಿವ್ ಆಗಿರ್ತಕ್ಕಂಥ ಜ್ಯೋತಿಷ್ಯ ಮಾಡಿದಾಗ ನಂಬಿಕೆ ಹೋಗಿ ಅಪನಂಬಿಕೆ ಜಾಸ್ತಿ ಆಗುತ್ತೆ ಅದಕ್ಕೆ ಇವತ್ತಿನ ದಿವಸ ಬರೀ ಕರ್ನಾಟಕ ಅಲ್ಲ ದೇಶಾದ್ಯಂತ ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟ್ನ ಅಲ್ಲಿಗೆಳಿತಾರೆ ಮತ್ತು ಅರಿವಿಲ್ಲದೇರವರು ಜ್ಯೋತಿಷರನ್ನ ಬೈತಕ್ಕಂಥದ್ದು ಅದೆಲ್ಲವೂ ಸಾಮಾನ್ಯವಾಗಿ ನಡೆದಿದೆ ಸೊ ನಿಮ್ಮ ಮನಸ್ಸಿಗೆ ನಾನು ಒಂದು ಜೀವನದಲ್ಲಿ ಸ್ವಲ್ಪ ಅದೇನು ಜ್ಯೋತಿಷದಲ್ಲಿ ಏನಿದೆ ಅಂತ ನೋಡಿ ಅದರ ಪ್ರಕಾರ ಅದೃಷ್ಟವನ್ನು ತೊಗೊಂಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ತೊಗೊಂಬರ್ಬೋದು ಏನ್ಯಾನ್ಸ್ ಮಾಡ್ಬೋದು ನಾನು ಹಂಡ್ರೆಡ್ ಪರ್ಸೆಂಟ್ ಎಷ್ಟೊಂದು ಜನ ಹೇಳಿದ್ದಾರೆ ಸರ್ ನಾನು ಜ್ಯೋತಿಷ್ಯ ಅರ್ಥ ಆದಮೇಲೆ ನನಗೆ ಯಾವ್ಯಾವ ಗ್ರಹ ಏನೇನು ಕಾಂಬಿನೇಷನ್ ಬಂತು ಎಷ್ಟನೇ ಮನೆ ಎರಡನೇ ಮನೇಲಿ ಇದೆಯಾ ಆರನೇ ಇದೆಯಾ ಒಂಬತ್ತನೇ ಮಲ್ಲಿ ಹತ್ತನೇ ಮನೆಯ ಹನ್ನೊಂದನೇ ಮನೇಲಿ ಇದೆಯಾ ನೋಡಿಕೊಂಡೆ ಅದು ನಕ್ಷತ್ರ ಸಬ್ಲಾಡಲ್ಲಿ ಹೆಂಗೆ ಎಫೆಕ್ಟ್ ಆಗ್ತಾಯಿದೆ ಅಂತ ನೋಡಿಕೊಂಡೆ ಅದಕ್ಕೆಲ್ಲ ನಾನು ಉಂಗ್ರ ರುದ್ರಾಕ್ಷಿ ಹಾಕ್ಕೊಂಡು ಜಪ ಮಾಡ್ಕೊಳ್ತಾ ಇದ್ದೀನಿ ಯಾವುದು ಕಷ್ಟದ ಗ್ರಹ ಯಾವುದು ಎಲ್ಲಿ ಕೂತಿದೆ ಅದನ್ನೆಲ್ಲ ನಾನು ದಾನ ಮಾಡ್ತಾ ಇದ್ದೀನಿ ಅವಾಗ ಟೈಮ್ ಬಂದಾಗೆಲ್ಲ ನೋಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬುಕ್ತಿಯಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ಸೈಲೆಂಟ್ ಆಗ್ತೀನಿ ಅಂದರೆ ನೆಕ್ಸ್ಟ್ ಬುಕ್ತಿ ಸ್ವಲ್ಪ ಚೆನ್ನಾಗಿದೆ ಅಗ್ರೆಸಿವ್ ಹೋಗ್ತೀನಿ ನನ್ನ ಜೀವನ ಸರ್ ನೆಮ್ಮದಿಯಾಗಿದ್ದೀನಿ ನನಗೆ ಅದು ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಆಗೋಯ್ತು ಈಗ ಒಂಥರ ರಿಲ್ಯಾಕ್ಸ್ ಆಗಿದ್ದೀನಿ ರಿಲ್ಯಾಕ್ಸ್ ಆಗಿದ್ದೀನಿ ದುಡ್ಡು ಬರೋದು ತೋರಿಸ್ತಾ ಇದೆ ಹೋಗೋದು ತೋರಿಸ್ತಾ ಇದೆ ಬಂದಾಗ ಖುಷಿನೇ ಎಕ್ಸೈಟ್ ಆಗಲ್ಲ ಯಾಕಂದರೆ ನೋಡಿದ್ದೀನಿ ಬರುತ್ತೆ ಅಂತ ಹೋದಾಗ ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದರೆ ಹೋಗೋ ಕಾಂಬಿನೇಷನ್ ನಾನೇ ಟ್ರೈ ಮಾಡಿದ್ದೀನಿ ಹೋಗಿದೆ ಅದು ಏನೋ ಗೊತ್ತಿದ್ರೂ ಏಟ್ ತಿಂದಿದ್ದೀನಿ ಈ ರೀತಿಯ ಅದ್ಭುತವಾಗಗಳನ್ನು ನಿಮ್ಮ ಜ್ಯೋತಿಷದಲ್ಲಿ ನಮ್ಮದ್ರಲ್ಲಿ ಮಾತ್ರ ನೋಡ್ತೀರಾ ಈ ಥರ ಅದ್ಭುತ ಮಾತ್ರ ನೋಡ್ತೀರಾ ಇಲ್ಲಿ ನಕ್ಷತ್ರ ಅದ್ಭುತ ನೋಡ್ತೀರಾ ಆಯಿತು ನೀವೇನೋ ಕಾಂಬಿನೇಷನ್ ನೋಡಿದ್ರೆ ಏನೋ ಐದನೇ ಮನೆ ಎಂಟನೇ ಮನೆ ಇತ್ತು ಏನೋ ಯಾರಿಗೋ ಕೊಟ್ಟ್ರಿ ಆಮೇಲೆ ನೋಡಿದ್ವಿ ಅಯ್ಯೋ ಇದರಲ್ಲಿ ಇತ್ತಲ್ಲ ಕೊಡಬಾರ್ದಾಗಿತ್ತು ನಿಮಗೆ ಸತ್ಯ ಇನ್ನೂ ಜಾಸ್ತಿ ಓಪನ್ ಅಪ್ ಆಗುತ್ತೆ ಈ ಥರ ಒಂದು ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಸುಮ್ಮನೆ ಎಲ್ಲರೂ ನಂಬರ್ ಒನ್ ಜ್ಯೋತಿಷ್ಯ ಕಾರ್ಯಕ್ರಮ ಅಂತಾರೆ ಅದು ಕಾರ್ಯಕ್ರಮ ಅಷ್ಟೇ ಅದು ನಂಬರ್ ಒನ್ ಜ್ಯೋತಿಷ್ಯ ಕಾರ್ಯಕ್ರಮ ಅಷ್ಟೇ ಅದು ಕಾರ್ಯಕ್ರಮದಲ್ಲಿ ನಂಬರ್ ಒನ್ ಇದು ನಂಬರ್ ಒನ್ ಜ್ಯೋತಿಷ್ಯ ಕಲಿಕೆ ಕಾರ್ಯಕ್ರಮ ಬೆಸ್ಟ ಕಲಿಕೆ ಬೆಸ್ಟ ನೋಡ್ಕೊಳ್ಳಿ ನಂಬರ್ ಒನ್ ಅದು ಏನು ನಂಬರ್ ಒನ್ ಕಾರ್ಯಕ್ರಮ ನಂಬರ್ ಒನ್ ಇರ್ಬೋದು ಅದು ಡ್ರಾಮಾ ಅದು ಇದ್ದೇ ಇರುತ್ತೆ ಪ್ರೋಗ್ರಾಮ್ ನೋಡ್ತೀವಿ ಇದು ನಂಬರ್ ಒನ್ ಕಲಿಕೆ ನಿಮ್ಮ ವೈಯಕ್ತಿಕವಾಗಿ ನೀವು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಇದೇ ಒನ್ ಜೀರೋ ಟು ಬ್ಯಾಚಿಗೆ ಬನ್ನಿ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಲಾಸಸ್ ಹೇಳ್ಕೊಡ್ತೀನಿ ನೀವು ಕೊಟ್ಟಿರ್ತಕ್ಕಂಥ ಹಣಕ್ಕೆ ಮೋಸ ಆಗೋಕ್ಕೆ ಚಾನ್ಸೇ ಇಲ್ಲ ಅದನ್ನು ನೀವು ಸೈಡ್ಗೆ ಇಟ್ಬಿಡಿ ದುಡ್ಡಿನ ಮುಖ ನೋಡೋಕ್ಕೆ ಹೋಗ್ಬಿಡಿ ಅರ್ಥ ಆಗುತ್ತಾ ಇಲ್ವಾ ಅದನ್ನು ಬೇಡ ನಾನಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಹೇಳಿ ಕೊಟ್ಟೆ ಕೊಡ್ತೀವಿ ತೀರಾ ದಡ್ಶಿಕಾಮಣಿ ಅಂತಂದರೆ ಏನು ತೊಂದರೆ ಆಗೋಲ್ಲ ಒಂದು ತಿಂಗಳು ಎರಡು ತಿಂಗಳು ನೋಡ್ತಾ ಇರ್ತೀನಿ ಮಾಡ್ತಾಯಿರ್ತೀರ ಟಿ ವಿ ಪ್ರೋಗ್ರಾಮಲ್ಲಿ ಹಾಕ್ತಾ ಇರ್ತೀನಿ ಏನಕ್ಕೆ ಡಿಸ್ಪ್ಲೇ ಮಾಡಿದ್ದೀನಿ ಇದನ್ನೆಲ್ಲ ಇವತ್ತು ಒಬ್ಬರು ಜಾತಕ ಕೇಳ್ತಾರೆ ಅವ್ರು ನಮ್ಮ ಹತ್ರ ಕಲ್ತಿಲ್ಲ ನಾನಿಲ್ಲ ಹಾಕಿ ಡಿಸ್ಪ್ಲೇ ಮಾಡೋದು ಯಾಕೆ ನಮ್ಮ ಮುಂಬರುವ ಸ್ಟೂಡೆಂಟ್ಸು ನೋಡಿಕೊಳ್ಳಿ ಹಿಂದೆ ಕಲ್ತಿನೋರ್ಗೂ ಪ್ರಾಕ್ಟೀಸ್ ಆಗಲಿ ಡೈಲಿ ಅಂತ ಇದು ಇಸ್ ದ ಪ್ರಾಕ್ಟೀಸ್ ಸೆಷನ್ ನಾನು ಮಾಡ್ತಾಯಿದ್ದೀನಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಓಕೆ ಈಗ ಕಾಲ್ಸ್ ತೊಗೊಳ್ಳೋಣ ನಮಸ್ಕಾರ ಹಲೋ ನಮಸ್ತೆ ಹಾಂ ಹೇಳಿ ನಮ್ಮ ಹೆಸರು ಮಂಜುನಾಥ ಹ್ಞೂ ಹತ್ತು ಮೂರು ಸಾವಿರದ ಒಂಬೈನೂರ ಏನು ಒನ್ ಟು ಟು ಫಾರ್ಟಿ ಒಂದು ನಂಬರ್ ಹೇಳಿ ಏನು ವಿಚಾರ ಹೆಣ್ಣು ಸಿಗ್ತಾ ಇಲ್ಲ ಬುಧನ ಒಂದು ಕಾಂಬಿನೇಷನ್ ನಮಗೆ ಮದುವೆ ಯೋಗ ಇದೆಯಾ ಅಂತ ಫಸ್ಟ್ ನಾವು ಏಳನೇ ಮನೆ ಕಾಂಬಿನೇಷನಲ್ಲಿ ನೋಡ್ತೀವಿ ಸೆವೆಂತ್ ಹೌಸ್ ಯಾಕೆಂದರೆ ಏಳನೇ ಮನೆ ನಮಗೆ ಆ ಬುಧ ಹೇಳ್ಬಿಡುತ್ತೆ ನಿನಗೆ ಮದುವೆ ಯೋಗ ಇದೆಯಾ ಅಂತ ಇಲ್ಲಿ ಯಾವಾಗ ಹನ್ನೆರಡು ಅಂತ ಬರುತ್ತೆ ಮದುವೆ ಯೋಗ ನಕ್ಷತ್ರದಲ್ಲಿ ಹನ್ನೆರಡು ಅಂತ ಬಂದಾಗ ಇರಲ್ಲ ವೆರಿ 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 ಡಿಫಿಕಲ್ಟ್ ಈ ಕಾಂಬಿನೇಷನಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಒಂದರೂ ಇರಬೇಕು ಮದುವೆ ಯೋಗ ಇಲ್ಲ ಆದರೂ ಕೂಡ ಎರಡು ಅಂತ ನೋಡಿದಾಗ ಹುಡುಗಿರು ಬರ್ತಾಯಿದ್ದಾರೆ ಅಂತ ಒಂದು ತೋರಿಸ್ತೀವಿ ಆದರೆ ಅದು ಮದುವೆಗೆ ಕನ್ವರ್ಟ್ ಆಗ್ತಾ ಇಲ್ಲ ಅಂದರೆ ಹುಡುಗಿರು ಬಂದೇ ಇಲ್ಲ ಅಂತಲ್ಲ ಇದು ಹೇಳ್ತಾ ಇದೆ ಒಂದೋ ಎರಡೋ ಮೂರೋ ನಾಲ್ಕೋ ಫ್ಯಾಮಿಲಿ ಎಷ್ಟೊಂದು ಫ್ಯಾಮಿಲಿ ಹೋಗಿದೆ ಮದುವೆಗೆ ಕನ್ವರ್ಟ್ ಆಗಿಲ್ಲ ಇದು ಮದುವೆಗೆ ಕನ್ವರ್ಟ್ ಆಗೋದು ಭಾಳ ಕಷ್ಟ ಅಂತ ತೋರಿಸ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಬೇಕು ಯಾಕಂದರೆ ಇಲ್ಲಿ ಗ್ರಹಗಳು ಎರಡು ಗ್ರಹಗಳನ್ನ ನಾವು ಕಾಂಬಿನೇಷನ್ ಮಾಡ್ತೀವಿ ಬುಧ ಪ್ಲಸ್ ಇಲ್ಲಿ ಬಂದಿರತಕ್ಕಂಥ ಹನ್ನೆರಡು ಒಂದು ಎಂಟು ಹನ್ನೆರಡು ಒಂದು ಎಂಟು ಯಾವುದು ಮಂಗಳ ಸೊ ಒಂದು ತ್ರೀ ಮಂತ್ಸ್ ಆದಮೇಲೆ ಟ್ರೈ ಮಾಡಿ ಸದ್ಯಕ್ಕೆ ಇದು ತ್ರೀ ಮಂತ್ಸ್ವರೆಗೂ ಕೊಡೋಲ್ಲ ಅಂತ ಹೇಳುತ್ತೆ ದಾನ ಏನಾದ್ರು ಮಾಡಬೇಕು ಅಂದರೆ ತೊಗರಿ ಬೆಳೆ ದಾನ ಮಾಡಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಉ ಉತ್ತಮವಾಗಿ ಆಗಬೇಕು ಅಂತಂದರೆ ಒಂದು ಶುಕ್ರನ ಜಪ ಮಾಡಿಕೊಳ್ಳಿ ಓಕೆ ಆದರೆ ಕಷ್ಟ ಇದು ಇಲ್ಲ ಅಂದರೆ ಇಲ್ಲೇ ನಾವು ಟ್ರಯಲ್ ಆ್ಯಂಡ್ ಇರೋರು ಸಿಂಪಲ್ ಆಗಿ ಕಮ್ಮಿ ಖರ್ಚಲ್ಲಿ ಮಾಡಿಸ್ಕೊಳ್ಳೋದೆ ನಮ್ಮ ನಕ್ಷತ್ರ ನಾಡಿ ನಮಸ್ಕಾರ ಮುಂದಿನ ಕರೆಗೊಂಡು ನನಗೆ ನನ್ನ ಮಗಳ ಬಗ್ಗೆ ಕೇಳಬೇಕಾಯಿತು ಹ್ಞೂ ಇಪ್ಪತ್ತೊಂದು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಗುರುವಾರ ಬೆಳಿಗ್ಗೆ ಆರು ಐವತ್ತೈದು ಹುಟ್ಟಿದವರು ಬೆಂಗಳೂರು ಇನ್ನೊಂದು ಸತಿ ಹೇಳ್ತೀನಿ ಇಪ್ಪತ್ತೊಂದು ಮೇ ಸಾವಿರದ ಒಂಬೈನೂರ ತೊಂಬತ್ತೆಂಟು ಓಕೆ ಹಾಗೆ ಆರು ಐವತ್ತೈದು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಹೌದು ಬೆಂಗಳೂರಲ್ಲಿ ಹುಟ್ಟಿರೋದು ಇದರ ಪ್ರಕಾರ ನಿಮ್ಮ ರಾಶಿ ಮೀನರಾಶಿ ನಿಮ್ಮ ಮಗಳದು ಪೂರ್ವ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದ ಗುರುದಶಾ ಎರಡು ಸಾವಿರದ ಒಂದಕ್ಕೆ ಮುಗೀತು ಎರಡು ಸಾವಿರದ ಇಪ್ಪತ್ತು ಎಂಡಿಗೆ ಶನಿ ಮುಗಿದು ಬುಧ ಪ್ರಾರಂಭವಾಗಿದೆ ಬುಧನ ಒಂದು ಕಾಂಬಿನೇಷನಲ್ಲಿ ಕೆಲಸದ ವಿಚಾರ ಎಲ್ಲವೂ ಅತ್ಯುತ್ತಮವಾಗಿದೆ ವೈವಾಹಿಕದಲ್ಲಿ ವಿಚಾರದಲ್ಲಿ ಹಿಂದೆ ಮುಂದೆ ಆಗುತ್ತೆ ಏನು ಪ್ರಶ್ನೆ ಅದ ಮದುವೆ ಮದುವೆಯಲ್ಲಿ ಇಲ್ಲಿ ದಶಾದಲ್ಲಿ ಕೊಡೋದು ಸ್ವಲ್ಪ ಡೌಟೇ ಕೆಲಸ ಅಲ್ಟಿಮೇಟ್ ಆಗಿದೆ ಹನ್ನೊಂದು ಬಂದರೆ ನೋಡೋಣ ಏಳನೇ ಮನೆ ಶುಕ್ರ ಬಂದಿದೆ ಮದುವೆ ಯೋಗ ಇದೆಯಾ ನೀವು ಕೊಟ್ಟಿರೋ ಟೈಮಲ್ಲಿ ಶುಕ್ರ ನೋಡೋಣ ಡೆಫಿನೆಟ್ಲಿ ಮದುವೆ ಯೋಗ ಇದೆ ಹಂಡ್ರೆಡ್ ಪರ್ಸೆಂಟ್ ಯೋಗ ಇದೆ ಆದರೆ ಇಲ್ಲಿ ಒಂದು ಆರು ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ಕೆಳಗಡೆ ಪ್ಲಸ್ ಬರೀ ಹನ್ನೊಂದು ಬಂದಿರೋದು ಪ್ರಯಾಸದಿಂದ ಆಗುತ್ತೆ ಇದೇನಂತಂದರೆ ನಿಮ್ಮ ಹುಡುಗಿಗೆ ತಕ್ಕನಾಗಿರ್ತಕ್ಕಂಥ ವರ ಬರದೇ ಇರೋದು ಅಂತ ತೋರಿಸ್ತಾ ಇದೆ ಅಂದರೆ ಅವಳಿಗೆ ಮ್ಯಾಚ್ ಆಗಬೇಕಲ್ಲ ಕೆಲಸದಲ್ಲಿ ಉದ್ಯೋಗದಲ್ಲಿ ಹಣದಲ್ಲಿ ಅದೆಲ್ಲವೂ ಆದರೆ ಶುಕ್ರನ ಒಂದು ಆಧಿಪತ್ಯದಲ್ಲಿ ಬಂದಿರೋದ್ರಿಂದ ಒಂದು ಮ್ಯಾಕ್ಸಿಮಮ್ ಟೈಮ್ ಎರಡು ಸಾವಿರದ ಇಪ್ಪತ್ತೇಳಲ್ಲಾಗುತ್ತೆ ಅದರಲ್ಲಿ ಇನ್ನೂ ಸ್ವಲ್ಪ ಸಬ್ ಉಕ್ತಿಲಿ ಬರಬೇಕು ಆ ಕಾಂಬಿನೇಷನ್ ನಾವು ಇಲ್ಲಿ ನೋಡ್ತೀವಿ ಅದರಲ್ಲಿ ನಾಲ್ಕನೇ ಮನೆ ಹತ್ತನೇ ಮನೆ ಹತ್ತು ಹನ್ನೊಂದು ಎರಡು ಐದು ಹನ್ನೊಂದು ಹನ್ನೊಂದು ಒಂದು ಆರು ಎರಡು ಹತ್ತು ಎಂಟು ಒಂದು ಹನ್ನೆರಡು ನಾಲ್ಕು ಸಬ್ಲಾಡಲ್ಲಿ ಹನ್ನೊಂದು ಎರಡು ಮೂರು ನಾಲ್ಕು ಹನ್ನೊಂದು ಇಪ್ಪತ್ತೈದು ಸೊ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಿಂದ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮುಂದಿನ ವರ್ಷವೇ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಚಿಂತೆ ಮಾಡಬೇಡಿ ಡಿಲೇ ಇದೆ ನಿಮ್ಮ ಮಗಳ ಜಾತಕದಲ್ಲಿ ಆದರೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ವೈವಾಹಿಕ ಜೀವನ ನೀವು ಕೊಟ್ಟಿರ್ತಕ್ಕಂಥ ಟೈಮ್ ಮೇಲೆ ಸಣ್ಣ ಪುಟ್ಟ ಒಂಚೂರು ಪ್ರಾಬ್ಲಮ್ ಎಲ್ಲ ಲೈಫಲ್ಲೂ ಇರುತ್ತೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು ಹನ್ನೊಂದು ಎರಡು ಐದು ಕಾಂಬಿನೇಷನ್ ಇದೆ ಎಮರಾಲ್ಡ್ ಹಾಕಿಸಿ ನಮ್ಮ ಆಫೀಸಲ್ಲಿ ಸಿಗುತ್ತೆ ಅದ್ಭುತವಾಗಿರ್ತಕ್ಕಂಥ ಹೈ ಕ್ವಾಲಿಟಿ ಸಿಗುತ್ತೆ ಎಮರಾಲ್ಡ್ ಹಾಕಿಸಿ ಮದುವೆ ಬೇಗ ಆಗತ್ತೆ ಅಂತಲ್ಲ ಒಳ್ಳೆಯವ್ರ ಜೊತೆ ಆಗುತ್ತೆ

ಆರನೇ ಮನೆ ಗುರು ಕಾಂಬಿನೇಷನ್ ಬಂದಿದೆ ಕಾಯಿಲೆಗೆ ಆರನೇ ಮನೆ ಸಬ್ಲಾಡ್ ನೋಡಬೇಕು ಗುರು ಏನು ಹೇಳ್ತಾ ಇದ್ದಾನೆ ಅಂತ ನೋಡಬೇಕು ಗುರು ಇರ್ತಕ್ಕಂಥದ್ದು ಹನ್ನೆರಡು ಎಸ್ ಹಾಸ್ಪಿಟ್ಲ್ ವಿಚಾರದಲ್ಲಿ ಎಂಟು ಹನ್ನೊಂದು ಬಂದಿದೆ ಒಂದು ನಾಲ್ಕು ಪ್ಲಸ್ ಇಲ್ಲಿ ಒಂದು ಆರು ಅಷ್ಟು ಸುಲಭವಾಗಿ ಕ್ಯೂರ್ ಆಗಲ್ಲ ಯಾಕೆಂದರೆ ಒಂದು ನಾಲ್ಕು ಬಂದರೆ ಅಲ್ಲಿ ನಮಗೆ ಐದನೇ ಮನೆ ಮೂರನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಇರಬೇಕು ಇಲ್ಲಿ ನಮಗೆ ಒಂದು ನಾಲ್ಕು ಬಂದರೆ ಅದು ಸರಿಯಿಲ್ಲ ಅದು ಸೂರ್ಯನ ನಕ್ಷತ್ರದಲ್ಲಿ ಬಂದಿದೆ ಪ್ಲಸ್ ಅದ್ರ ಜೊತೆ ಸಬ್ಲಾಡಲ್ಲಿ ಒನ್ ಸಿಕ್ಸ್ ಕಾಂಬಿನೇಷನ್ನು ಆ ಕಾಂಬಿನೇಷನ್ ಕೂಡ ನಮಗೆ ಶುಕ್ರನಲ್ಲಿ ಬಂದಿದೆ ಸೊ ಯೂರಿನ್ನು ಸ್ವಲ್ಪ ಮೂತ್ರದ ಒಂದು ವಿಚಾರದಲ್ಲಿ ಸಮಸ್ಯೆ ಇದೆ ಇದಕ್ಕೆ ಫಸ್ಟು ದಾನಗಳು ಮಾಡಬೇಕು ಗೋಧಿಯನ್ನು ಫಸ್ಟು ದಾನ ಮಾಡಿ ಮೊಸರನ್ನು ದಾನ ಮಾಡಿ ಗೋಧಿಯನ್ನು ಬಡವರಿಗೆ ಮೂರಿಂದ ನಾಲ್ಕು ಜನಕ್ಕೆ ಪ್ರತಿ ಭಾನುವಾರ ಮೂರು ತಿಂಗಳು ಮಾಡಿ ಮೊಸರನ್ನು ಪ್ರತಿ ಶುಕ್ರವಾರ ಮೂರಿಂದ ನಾಲ್ಕು ಜನಕ್ಕೆ ಒಂದು ಮೂರು ತಿಂಗಳು ಮಾಡಿ ಯಾವುದು ಇಲ್ಲಿ ಪಾಸಿಟಿವ್ ಆಗಿದೆ ಗ್ರಹ ಅಂತ ನೋಡಿದಾಗ ಸ್ವಲ್ಪ ಕೇತು ಚೆನ್ನಾಗಿರೋದ್ರಿಂದ ಒಂಬತ್ತು ಮುಖದ ರುದ್ರಾಕ್ಷಿ ಹಾಕಿ ಅದ್ರ ಜೊತೆಗೆ ಇನ್ನೊಂದು ಗ್ರಹ ಸ್ವಲ್ಪ ಭಾಳ ಅತ್ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಬುಧ ಒಂದು ಎಮರಾಲ್ಡ್ ಹಾಕಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಗಣಪತಿಯ ಮಂತ್ರನ ಹೇಳ್ಕೊಳ್ಳಿ ಓಂ ವಕ್ರತುಂಡಾಯ ಹುಂ ಅಷ್ಟೇ ಸೊ ನಾನು ನಿಮ್ಮ ಹತ್ರ ಬನ್ನಿ ನಮ್ಮ ಆಫೀಸ್ಗೆ ಬನ್ನಿ ಹೇಳ್ತೀವಿ ಏನಿಲ್ಲ ಈಗ ನಾನು ಹೇಳಿದ್ದೀನೇ ಇನ್ನೊಂದು ಹತ್ತು ನಿಮಿಷ ಜಾಸ್ತಿ ಹೇಳ್ಬೋದು ಅಷ್ಟೇ ಸ್ವಲ್ಪ ಡೀಟೈಲ್ ಆಗಿ ಒಂದು ಸ್ವಲ್ಪ ನೋಡಿಕೊಂಡು ಇನ್ನೊಂದಷ್ಟು ಯಂತ್ರಗಳನ್ನೆಲ್ಲ ಕೊಟ್ಟು ಇದನ್ನು ಬರ್ನ್ ಮಾಡಿ ಆರೋಗ್ಯದ ಬಗ್ಗೆ ಹೇಳಿ ಇನ್ನೊಂದು ಹತ್ತು ನಿಮಿಷ ಜಾಸ್ತಿ ಹೇಳ್ಬೋದು ನೀವು ಬನ್ನಿ ಆ ದೋಷ ಇದೆ ಈ ದೋಷ ಇದೆ ದೊಡ್ಡ ಪೂಜೆ ಮಾಡಿಸ್ಬೇಕು ಅವೆಲ್ಲ ಸ್ವಲ್ಪ ಹುಷಾರಾಗಿರಿ ಎಲ್ಲರಿಗೂ ಹೇಳ್ತಾನೇ ಇರ್ತೀನಿ ನೀವೊಂದು ಹತ್ತು ಜನಕ್ಕೆ ಹೇಳಿ ಒಳ್ಳೆಯದಾಗತ್ತೆ ದೇವರು ಮೆಚ್ಚೋದು ಒಳ್ಳೆಯ ಕಾರ್ಯನ ಕಳ್ಳ ಕಾರ್ಯ ಕಾರ್ಯನ ಯಾರೂ ಮೆಚ್ಚೋದಿಲ್ಲ ದೇವ್ರು ಮೆಚ್ಚೋದೇ ಒಳ್ಳೆಯ ಕಾರ್ಯ ನೀವು ಕಳ್ಳ ಕಾರ್ಯ ದೇವರ ಹೆಸರಲ್ಲೇ ಇಟ್ಕೊಂಡು ದೊಮ್ರಾಟ ಆಡಿದ್ರು ಮೆಚ್ಚೋಲ್ಲ ಅರ್ಥ ಆಯ್ತಲ್ಲ ದೇವರ ಹೆಸರು ಇಟ್ಕೊಂಡು ಸುಳ್ಳು ಹೇಳಬಾರ್ದು ವಾಷ್ಔಟ್ ಆಗಿಬಿಡ್ತಿರ್ತೀವಿ ಶಾರ್ಟ್ ಟರ್ಮ್ ಶ ಎಲ್ಲ ಶಾರ್ಟ್ ಟರ್ಮ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಶಾರ್ಟ್ ಟರ್ಮ್ ನಮಸ್ಕಾರ ನಮ್ಮದು ಇನ್ನೊಂದು ವಿಚಾರ ವೀಕ್ಷಕರಿಗೆ ನನ್ನ ಕಾರ್ಯಕ್ರಮದಲ್ಲಿ ಹೈಯೆಸ್ಟ್ ಕಾಲರ್ಸು ಜೆಂಟ್ಸ್ ಮಾಡ್ತಾರೆ ಬೇರೆ ಎಲ್ಲ ಕಾರ್ಯಕ್ರಮ ನೋಡ್ಕೊಂಡು ಬನ್ನಿ ಬೇರೆ ಚಾನಲಲ್ಲಿ ಹೆಂಗಸರೇ ಜಾಸ್ತಿ ಮಾತಾಡೋದು ನಮ್ಮ ಕಾರ್ಯಕ್ರಮದಲ್ಲಿ ಗಂಡಸರು ಮಾತಾಡ್ತಾ ಇದ್ದಾರೆ ಗಂಡಸರು ಕೇಳ್ತಾರೆ ಅಂತಂದರೆ ಭಾಳಷ್ಟು ನೋಡಿದ್ವಿ ಅವಾಗಿಂದ ಡೈಲಿ ನೋಡಿ ಜೆಂಟ್ಸ್ ಹೈಯೆಸ್ಟು ನಮ್ಮ ಪ್ರೋಗ್ರಾಮ ಮಾಡೋದು ಯಾಕೆಂದರೆ ಅವ್ಳಿಗೆ ಅರ್ಥ ಆಗಿದೆ ಏ ಇವ್ನು ಕರೆಕ್ಟಾಗಿ ಮಾತಾಡ್ತಾನೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ ಇವನು ಬೆಸ್ಟ್ ಇವನು ನೇರ ನುಡಿ ಪರ್ಫೆಕ್ಟು ಕರೆಕ್ಟಾಗಿ ಹೇಳ್ತಾರೆ ಎಷ್ಟೋ ಜನ ಹೇಳಿದ್ದಾರೆ ನಾಟಕ ಆಡೋಕ್ಕೂ ನನಗೂ ಬರುತ್ತೆ ಅಮ್ಮ ನಂದು ಗುರು ಅಲ್ಲಿ ಕೂತಿದ್ದಾನೆ ಏನು ಸಾಫ್ಟ್ ವಾಯ್ಸು ಕಪಾಟ ಸ್ಟ್ರೈಟ್ ಫಾರ್ವರ್ಡ್ ಎಲ್ಲಿ ಮುಗಿಸ್ಬೇಕು ಏನು ಲೈಫ್ ಅದಷ್ಟೇ ವಾಟ್ ಈಸ್ ದೇರ್ ಸ್ವಲ್ಪ ಅನಿಸುತ್ತೆ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್ ಅಷ್ಟೇ ಇಷ್ಟೇ ಇರೋದು ಇಷ್ಟಿಲ್ಲ ಅಷ್ಟೇ ಮದುವೆ ಇಲ್ಲಿ ಕಾಂಬಿನೇಷನ್ ಬಂದಿಲ್ಲ ಬಂದಿಲ್ಲ ಮುಗೀತು ಯು ಹ್ಯಾ ಟು ವೇಟ್ ಫಾರ್ ಒನ್ ಮೋರ್ ಟೈಮ್ ಅಷ್ಟೇ ಹ್ಞೂ ಹೇಳಿ ನಿಮ್ಮದು ಯಾವಾಗುತ್ತೆ ಹ್ಞೂ ಪ್ರಶ್ನಶಾಸ್ತ್ರಕ್ಕೆ ಹೋಗಲಾ ಒಂದರಿಂದ ಇನ್ನೂರ ನಲವತ್ತೊಂಬತ್ತೊಂದು ಸಂಖ್ಯೆ ಹೇಳಿ ಮೂವತ್ತೆರಡು ಮೂವತ್ತೆರಡಾ ಮದುವೆ ವಿಚ ವಿಚಾರದಲ್ಲಿ ಮೂವತ್ತೆರಡು ಇಲ್ಲಿರ್ತಕ್ಕಂಥ ಗ್ರಹ ರಾಹು ಕಾಂಬಿನೇಷನ್ ನೋಡೋಣ ಹೆಂಗಿದೆ ಅಂತ ರಾಹು ಒಂದು ಎರಡು ಐದು ಮದುವೆ ಯೋಗ ಕೊಡ್ತಾ ಇದ್ದಾನೆ ತೊಂದರೆ ಏನೂ ಇಲ್ಲ ಲಾಭನದಿಂದ ಬರ್ತಾ ಇದೆ ರಾಹು ಆದರೆ ಎಂಟು ಹನ್ನೆರಡು ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರಾ ಅಂತ ನಿಮ್ಗೆ ಬರೋ ಹುಡುಗಿರು ಏನಾದ್ರು ನಿಮ್ಮ ಹುರುಕ್ತೀನೋ ಅಥವಾ ಮನೆತನೋ ನೋಡ್ತಾ ಇದೀವಿ ಅಲ್ಲ ಅವ್ರು ಬರೋರು ನಿಮ್ಮನ್ನು ಬರಬೇಕು ಅಂತಂದರೆ ಹಿಂದೆ ಮುಂದೆ ಎಲ್ಲ ನೋಡ್ತಾರಾ ಸರ್ ಈಗೆಲ್ಲ ಸ್ವಲ್ಪ ಕಾಂಚಾಣಂ ಸರ್ವರ್ಥ ಸಾಧನಂ ಕರೆಕ್ಟಾ ಸಣ್ಣ ಇದೀನಿ ಸ್ವಲ್ಪ ಅದಕ್ಕೆ ಏನೋ ಏನು ಸಣ್ಣ ಅಂತ ಗೊತ್ತಾಗಿದ್ದು ದುಡ್ಡಿನ ಸಣ್ಣ ಅಂದರೆ ನೀವು ದೇಹದ ಸಣ್ಣ ಹೇಳ್ತಾ ಇದ್ದೀರಾ ತನೂದೇ ಸಣ್ಣ ಆಗಿಬಿಟ್ಟಿದೆ ಓಕೆ ತನ್ನಿ ಬಾ ಒಂದು ಚಿಕ್ಕಾಪಡೆ ಸಣ್ಣ ಇದ್ದೀರಾ ಏನು ರೀ ಮೀಡಿಯಮ್ ಮತ್ತೆ ನೀವು ಸಣ್ಣ ಅಂತೀರಾ ಮತ್ತೆ ನೀವೇ ಮೀಡಿಯಮ್ ಅಂತೀರಾ ಹಿಂಗೆ ಕತೆ ಎರಡು ಐದು ಇರೋದರಿಂದ ಪ್ರಯಾಸದಿಂದ ಆಗುತ್ತೆ ದಶಾದಲ್ಲಿ ಏಳು ಹನ್ನೊಂದು ಚೆನ್ನಾಗಿ ಬಂದಿದೆ ಭುಕ್ತಿಗಳಲ್ಲಿ ಹನ್ನೆರಡು ಎಂಟು ಹನ್ನೊಂದು ಹನ್ನೊಂದಿದೆ ಆಗ್ತಕ್ಕಂಥ ಯೋಗ ಇದೆ ಇದಾದ ನಂತರ ಶನಿ ಬುಧ ದಶೆಯಲ್ಲಿ ಶನಿ ಭುಕ್ತಿ ಶನಿ ಎಂಡಿಂಗಲ್ಲಿದೆ ಅಂತ ಅನ್ಸುತ್ತೆ ಭುಕ್ತಿಗಳಲ್ಲಿ ಬುಧ ಎರಡು ಸಾವಿರದ ಹದಿನೈದು ಆಗುತ್ತೆ ಕೇತುನಲ್ಲಿ ಹೋದಾಗ ಇದು ನಿಮಗೆ ಈ ಒಂದು ವರ್ಷದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದು ಜುಲೈ ಒಳಗಡೆ ಮುಗಿದೋಗುತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇಲ್ಲಿ ಬಂದಿರತಕ್ಕಂಥ ಹನ್ನೊಂದು ಏಳು ಹನ್ನೆರಡು ಈ ಗ್ರಹದ ಕಾಂಬಿನೇಷನ್ನು ಮೂರು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಮೊದಲು ಅದರ ಜೊತೆಗೆ ಒಂದು ಸಾಧ್ಯವಾದರೆ ಒಂದು ಎಮರಾಲ್ಡ್ ಯಾಕೋ ಎಮರಾಲ್ಡ್ ಯಾಕೋ ಬುಧನ ಗ್ರಹ ಇವತ್ತು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಹಾಕೊಳ್ಳಿ ಡೆಫಿನೆಟ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗ್ದೋಗುತ್ತೆ ಕಾಂಬಿನೇಷನಲ್ಲಿ ಬಂತು ಅಂತಂದರೆ ಡೆಫಿನೆಟ್ಲಿ ಆಗುತ್ತೆ ಹಾಗೆ ದಪ್ಪ ಆಗಬೇಕಾ ಅನೇಕ ವಿಧಗಳಿದೆ ಪ್ರತಿ ದಿವಸ ರಾತ್ರಿ ಹಾಲು ಒಂದು ದೊಡ್ಡ ಬಾಳೆಹಣ್ಣು ಬರುತ್ತೆ ಬಿಗ್ ಬಾಳೆಹಣ್ಣು ಸಣ್ಣದಲ್ಲ ದೊಡ್ಡ ಬಾಳೆಹಣ್ಣು ಬರುತ್ತೆ ಸ್ವಲ್ಪ ಒಂದು ಮೂರು ಸ್ಪೂನ್ ಜೇನುತುಪ್ಪ ಕಲ್ಲು ಸಕ್ಕರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ದಿನ ಕುಡೀರಿ ವೆಯ್ಟ್ ಗೇನ್ ಆಗೇ ಆಗ್ತೀರಾ ಅರ್ಥ ಆಯ್ತಲ್ಲ ಒಳ್ಳೇದಾಗಲಿ ಹಾಗೆ ನಮ್ಮ ಕ್ಲಾಸಸ್ ಹೇಳಿದೆ ಮುಂದಿನ ಅಲ್ಲ ಅದ್ರ ಮುಂದಿನ ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಇದೆ ಸಂಜೆ ಏಳು ಗಂಟೆಗೆ ಒಂದು ಇದೆ ಯಾವುದಾದ್ರೂ ಬ್ಯಾಚ್ ಆರಿಸ್ಕೊಳ್ಳಿ ಹದಿನೈದು ದಿವಸ ಇರುತ್ತೆ ಇವತ್ತೇನು ತೋರಿಸಿದೆ ಮಜಾ ಇತ್ತಲ್ಲ ಕಾಂಬಿನೇಷನ್ ಎಲ್ಲ ಮಜಾ ಬಂತಲ್ಲ ಅವು ಆ ಕಾಂಬಿನೇಷನ್ ಆ ನಂಬರ್ ಬಂದು ನಿಮಗೆ ಆ ಥ್ರಿಲ್ ನಿಮಗೂ ಹೇಳ್ಕೊಡ್ತೀನಿ ಹದಿನೈದು ಸಾವಿರ ಮುಖ ನೋಡಿದ್ರೆ ಥ್ರಿಲ್ ಇರೋಲ್ಲ ಬನ್ನಿ ಹೆದರ್ಕೊಳ್ಳೋದು ಬೇಡ ದುಡ್ಡಿನ ಸೈಡ್ಗೆ ಇಟ್ಬೇಡ ಏನೋ ನಮ್ಮ ತಲೆಗೆ ಹೋಗುತ್ತೆ ಹೆದ್ರಿಕೊಳ್ಳೋದು ಬೇಡ ಮನಸ್ಸಿದ್ದರೆ ಮಾರ್ಗ ಅಷ್ಟೇ ಮನಸ್ಸಿದ್ದರೆ ಮಾರ್ಗ ಮೈಂಡ್ ಮಾಡಿಕೊಂಡ್ರೆ ಯು ಕ್ಯಾನ್ ಅಚೀವ್ ಇಟ್ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬಾವತ್ತು